ಇನ್ನೋ ಕೋವಿಡ್ ಪರಿಸ್ಥಿತಿಯಿಂದ ಲಾಕ್ಡೌನ್ ಘೋಷಣೆಯಾಗಿದೆ. ಈ ಲಾಕ್ಡೌನ್ನಿಂದಾಗಿ ಅನೇಕ ಕುಟುಂಬಗಳು ಕಷ್ಟಕ್ಕೀಡಾಗಿರುವಂಥದ್ದು. ಇನ್ನು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಆಶಾ ಕಾರ್ಯಕರ್ತೆಯರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಮಂಗಳೂರಿನ ಪ್ರಸಿದ್ಧ ವಿದ್ಯಾಸಂಸ್ಥೆಯಾಗಿರುವಂಥ ಪ್ರೆಸಿಡೆನ್ಸಿ ಸ್ಕೂಲ್ ಹಾಗೂ ಪ್ರೆಸಿಡೆನ್ಸಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಕೋವಿಡ್ನಿಂದ ಸಂಕಷ್ಟಕ್ಕೊಳಗಾಗಿರುವಂಥ ನೀರ್ಮಾರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಟುಂಬಗಳಿಗೆ 100 ಆಹಾರ ಕಿಟ್ ಹಾಗೂ ನೀರ್ಮಾರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರಿಗೆ ಪಿಪಿಇ ಕಿಟ್ ಹಾಗೂ ಆಕ್ಸಿಮೀಟರನ್ನು ಪ್ರೆಸಿಡೆನ್ಸಿ ಶಾಲಾ ವಠಾರದಲ್ಲಿ ವಿತರಿಸಲಾಯಿತು. ಈ ಸಂದರ್ಭ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಶ್ರೀಮತಿ ಮಧುಲಿಕಾ ಮಾತನಾಡಿರುವಂಥದ್ದು. ನೀರುಮಾರ್ಗ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಧನವತಿ, ಪಿಡಿಒ ಸುಧೀರ್ ಸೇರಿದಂತೆ ತಾಲೂಕು ಪಂಚಾಯತ್ ಸದಸ್ಯರು ಭಾಗಿಯಾದರು. ಇನ್ನು ಈ ಸಂದರ್ಭ ಮಾತನಾಡಿರುವಂಥ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಮಧುಲಿಕಾರವರು, ಕೊರೋನಾದಿಂದ ಅನೇಕ ಜನರ ಜೀವನವು ಸಂಕಷ್ಟಕ್ಕೊಳಗಾಗಿದೆ. ಈ ಸಂದರ್ಭ ಪ್ರೆಸಿಡೆನ್ಸಿ ಸಮೂಹ ವಿದ್ಯಾಸಂಸ್ಥೆಯ ಚೇರ್ಮನ್ ಆಗಿರುವಂಥ ಡಾಕ್ಟರ್ ನಿಸರ್ ಅಹಮದ್ ರವರ ನೇತೃತ್ವದಲ್ಲಿ ಕೋವಿಡ್ ವಿರುದ್ಧದ ಹೋರಾಟಕ್ಕೆ ಅನೇಕ ಕೊಡುಗೆಗಳನ್ನು ನೀಡಲಾಗಿದೆ ಎಂದರು. ಹಾಗೂ ಮಂಗಳೂರಿನ ನೀರುಮಾರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರಿಗೂ ನೆರವಾಗುವ ಮೂಲಕ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಿಡಿಒ ಸುಧೀರ್ ಅವರು ಮಾತನಾಡಿ, ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆಯವರ ಈ ಒಂದು ಕೊಡುಗೆ ಬಹಳ ಅಪಾರವಾಗಿರುವಂಥದ್ದು, ಅಭೂತಪೂರ್ವವಾಗಿರುವಂಥದ್ದು. ಇದು ನಮಗೂ ಕೂಡ ಬಹಳ ಉಪಯೋಗಕ್ಕೆ ಬಂದಿರುವಂಥದ್ದು. ಯಾರೆಲ್ಲ ಆಶಾ ಕಾರ್ಯಕರ್ತರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರಿಗೂ ಕೂಡ ನೆರವಾಗಿದೆ. ಇದಲ್ಲದೆ ನೀರುಮಾರ್ಗ ಗ್ರಾಮ ಪಂಚಾಯತಿನ ಒಂದು ಆಸಕ್ತ ಕುಟುಂಬ ಸದಸ್ಯರಾಗಿದ್ದಾರೆ, ಅವ್ರಿಗೂ ಕೂಡ ಕಿಟ್ಗಳನ್ನು ವಿತರಿಸ್ತಾ ಇದ್ದಾರೆ. ಇದರಿಂದ ಆ ಜನರಿಗೂ ಕೂಡ ಒಂದು ರೀತಿಯ ನೈತಿಕ ಬೆಂಬಲವನ್ನು, ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸವಾಗಿದೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದರು. ಗಮಿಸಿದ ಎಲ್ಲರಿಗೂ ನಾನು ಸ್ವಾಗತ. ಪ್ರಥಮವಾಗಿ ಮಿಸ್ಟರ್ ಧನವಂತಿ ಪ್ರೆಸಿಡೆಂಟ್ ನೀರುಮಾರ್ಗ ಪಂಚಾಯತ್ ಅವರಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಯಶೋಧ ಜೆ ಸಾಲಿಯನ್ ವೈಸ್ ಪ್ರೆಸಿಡೆಂಟ್ ನೀರುಮಾರ್ಗ ಗ್ರಾಮ ಪಂಚಾಯತ್ ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಮಿಸ್ಟರ್ ಸುಧೀರ್ PDO ಅವರಿಗೆ ರೆಂಡರಿಂಗ್ ಆಸ್ ಹೆಲ್ಪ್ಲೆಸ್. However, there are always few who need our support and help during these difficult times. ಮಕ್ಕ ನಮ್ದು ಯಾವಾಗಲೂ ನಮ್ಮಿಂದ ಸಹಕಾರ ನಿಮಗೆ ಯಾವಾಗಲೂ ಇದೆ ಅಂತ ಈ ವೇದಿಕೆಯಲ್ಲಿ ಹೇಳಿಕೆ ಬಯಸ್ತೇನೆ. ಅದೇ ರೀತಿ ಇನ್ನೂ ಸಹ ನಾನೊಂದು ಪ್ರಸ್ತಾಪವನ್ನು ಮಾನ್ಯ ಸ್ಕೂಲ್ನ ಮ್ಯಾನೇಜ್ಮೆಂಟ್ನವರಿಗೆ ಇಟ್ಟಿದ್ದೇವೆ. ಯಾಕೆಂದರೆ ನಾವೊಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಸಾರ್ವಜನಿಕವಾಗಿ ಒಂದು ಧರ್ಮಾರ್ಥವಾಗಿ ಒಂದು ಆಂಬ್ಯುಲೆನ್ಸ್ ಒಂದು ಖರೀದು ಒಂದು ಈ ಕೋವಿಡ್ ಟೈಮಲ್ಲಿ ಖರೀದಿಸಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಪ್ರೆಸಿಡೆನ್ಸಿ ಸ್ಕೂಲು ಮತ್ತು ಪ್ರೆಸಿಡೆನ್ಸಿ PU ಕಾಲೇಜ್ ನೀರ್ಮಾರ್ಗ. ನಾವು CSR ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಿದ್ದೀವಿ. ಹೀಗೆ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತೀವಿ. ಯಾರೆಲ್ಲ ಬಂದು ಕೇಳ್ತಾರ ಇಲ್ಲ ಎಲ್ಲಿಯಾದರೂ ಪ್ಯಾಂಡಮಿಕ್ ಉಂಟ ಇಲ್ಲ ಏನಾದರೂ ಬೇಕಿದ್ದರೆ ನಾವು ಇಲ್ಲಿ ನಮ್ಮ ಸಹಾಯ ಕೊಡ್ತೀವಿ. ಈ ಸಲ ನಾವು ಇಲ್ಲಿ ಕಿಟ್ಸ್ ಮತ್ತು ಆಕ್ಸಿಮೀಟರ್ ಎಲ್ಲ ಕೊಟ್ಟಿದ್ದೇವೆ. ಇನ್ನೂ ಆ್ಯಂಬುಲೆನ್ಸ್ ಕೊಡುವ ಅದಕ್ಕೆ ಸಹಕಾರ ಮಾಡುವ ಅಂತ ಇದ್ದೀವಿ. ದೇವರ ಇಚ್ಛೆ ಆದರೆ ಅದು ಆಗುತ್ತೆ. ಬ್ಯಾಂಗ್ಳೂರಲ್ಲಿ ನಾವು 100-bed ಹಾಸ್ಪಿಟಲ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಹತ್ರ ಅಕಾಡೆಮಿಕ್ ಆಗಿ ನೋಡಿದರೆ ಎಲ್ಲ ಒಳ್ಳೆ ಉಂಟು. ನಮ್ಮ ಮಕ್ಕಳಿಗೆ ಇಲ್ಲಿ ಲೋಕಲ್ ಮಕ್ಕಳಿಗೆ ಸಹ ಸ್ಕಾಲರ್ಶಿಪ್ ಕೊಡುವ ಐಡಿಯಾ ಇದೆ ಆ್ಯಂಡ್ ಅದನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಶಾಲೆ ಬಗ್ಗೆ.